ಅಮೆರಿಕದ ಅತಿ ಹಳೆಯ ನಗರಗಳಲ್ಲಿ ಲ್ಯಾಂಕೆಸ್ಟರ್ ಕೂಡ ಒಂದು. ಪೆನ್ಸಿಲ್ವೇನಿಯಾ ನಗರದ ಉಪನಗರದಂತಿರುವ ಈ ಪ್ರದೇಶ ಅಮೆರಿಕ ಕ್ರಾಂತಿಯ ಸಂದರ್ಭ ಒಂದು ದಿನದ ಮಟ್ಟಿಗೆ ರಾಜಧಾನಿ ಎಂದು ಕರೆಯಲ್ಪಟ್ಟಿತ್ತು. ವಿಶ್ವ ಭೂಪಟದಲ್ಲಿ ಲ್ಯಾಂಕೆಸ್ಟರ್ ಗುರುತಿಸಲ್ಪಡುವುದು ಆಮಿಷ್ ಎಂಬ ವಿಶೇಷ ಜನಾಂಗದಿಂದ. ಆಮಿಷ್ ಸಮಾಜದ ಜೀವನ ಪದ್ಧತಿ ಇತರರಿಗಿಂತ ಭಿನ್ನವಾದುದು. ಸಾಂಪ್ರದಾಯಿಕ ಕೃಷಿ, ಕುದುರೆಗಾಡಿ, ಮನೆಯ ವಿನ್ಯಾಸ, ಹೀಗೆ ಹತ್ತು ಹಲವು ವಿಶೇಷಗಳಿಂದ ಕೂಡಿದೆ ಇವರ ಬದುಕು. ಲ್ಯಾಂಕೆಸ್ಟರ್ ನಗರದ ವೀಕ್ಷಕ ವಿವರಣೆ ನಿಮಗಾಗಿ. ಎಲ್ಲಿಗೂ ನಮಸ್ಕಾರ, ನಾನು ಆಗುಂಬೆ ನಟರಾಜ್. ಹಿಂದಿನ ಸಂಚಿಕೆಯಲ್ಲಿ ಪ್ರಸಿದ್ಧ ನಯಾಗರ ಫಾಲ್ಸ್ ಬಗ್ಗೆ ನಾನು ಮಾತಾಡಿದೆ. ಸೊ ಇಂದಿನ ಸಂಚಿಕೆಯಲ್ಲಿ ಅಷ್ಟೇನು ಪ್ರಸಿದ್ಧವಲ್ಲದ ಲ್ಯಾಂಕೆಸ್ಟರ್ ನಮ್ಮ ನಗರದ ಬಗ್ಗೆ ನಾವು ಮಾತಾಡೋಣ. ಈ ಪ್ರಸಿದ್ಧ ಜಾಸ್ತಿ ಪ್ರಸಿದ್ಧ ಎಲ್ಲರಿಗೂ ಜಾಸ್ತಿ ಗೊತ್ತಿಲ್ಲ, ನಮ್ಮನ್ನು ಕರ್ಕೊಂಡೋಗಿದ್ದು ನನ್ನ ಅದೃಷ್ಟ ಅಂತಲೇ ಅಂದ್ಕೊತೀನಿ ನಾನು. ಯಾಕೆಂದರೆ ಇದು ಲ್ಯಾಂಕೆಸ್ಟರ್ ಅನ್ನೋದು ಇಲ್ಲಿ ಒಂದು ವಿಶೇಷ ಜನಾಂಗ ಉಳ್ಕೊಂಡಿದೆ, ಆಳ್ತಾ ಇದ್ದೇವೆ. ವಾಸ್ತವ್ಯ ಕೊಡಿದೆ ಇದು. ಅವರ ಹೆಸರು ಆಮಿಷ್ ಅಂತ ಹೇಳ್ತಾರೆ, ಆಮಿಷ್ ಜನಾಂಗದ. ಇವ್ರದ್ದು ಇತಿಹಾಸನೇ ಭಾಳ ವಿಚಿತ್ರವಾಗಿದೆ, ಚೆನ್ನಾಗಿದೆ ಇದು. ಸೊ ನಾವು ಬಸ್ಸಿನಲ್ಲಿ ಹೋಗ್ತಾ ಲ್ಯಾಂಕೆಸ್ಟರಿಂದ ದಾಟಿ ಹೊರಗಡೆ ಬಂದ್ಬಿಟ್ಟು ನಾವು. ಅದು ಆಶ್ಚರ್ಯ ಆಯಿತು, ಯಾಕೆ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಾರೆ. ಸರಿ, ಹೊರಗಡೆ ಕರ್ಕೊಂಡು ಹೋದಾಗ ಅಲ್ಲೊಂದು ವಿಶಾಲವಾದ ಜಾಗದಲ್ಲಿ ಒಂಥರ ಹೊಲ ಗದ್ದೆ ಥರ ಇದೆ, ಅಲ್ಲಿಗೆ ಒಂದು ಲಾಡ್ಜ್ ಇತ್ತು. ಅಲ್ಲಿ ಕರ್ಕೊಂಡು ಹೋದರು. ಸಿಂಗಲ್ ತಾನೇ ಇದ್ದದ್ದು, ದೊಡ್ಡ ಕಟ್ಟಡ ಇರಲಿಲ್ಲ ಅದು. ಅಲ್ಲಿ ಕರ್ಕೊಂಡು ಹೋಗಿದ್ರು. ಆಯಿತು ಅಂತ ಇಳಿದು ಎಲ್ಲ ನಮಗೆಲ್ಲ ರೂಮ್ ಎಲ್ಲ ಕೊಟ್ಟರು. ಆ ರೂಮ್ ಆಗಿರಲಿಲ್ಲ, ಅದು ಡಾರ್ಮಿಟ್ರಿ ಅಂತ ಆಗ್ತಾ ಇತ್ತು. ಒಂದು ದೊಡ್ಡ ಹಾಲ್ನಲ್ಲಿ ಒಂದು 6-7 ಬೆಡ್ಗಳು ಹಾಕಿದ್ರು. ನಮ್ಮನ್ನು ಸ್ವಾಗತಿಸಿದ್ದವನು ಒಬ್ಬ ಇಂಡಿಯನ್. ಅರೆ, ಇಲ್ಲಿ ಹಂಗೆ ಬಂದಪ್ಪ ಇಂಡಿಯನ್ ಅಂತ ನಾವು ಕೇಳಿದ್ವಿ. ನೀನೇನು ಏನು ಮಾಡ್ಕೊಂಡಿದ್ಯಾ ಅಂತ ಕೇಳಿದ್ದಕ್ಕೆ ನಾನು ಇಂಡಿಯನ್ ಅಂತ ಹೇಳ್ದೆ. ನಾನು ಪಟೇಲ್ ನಾನು ಅಹಮದ್ ಇದು ಗುಜರಾತಿ ಅಂತ ಹೇಳ್ದೆ. ಹಿಂದಿ ಬರುತ್ತಾ? ಅನ್ನೋ ಹಿಂದಿ ಬರುತ್ತೆ ಅಂತಂದ. ಸೊ ಅರ್ಧ ಹಿಂದಿ ಇಂಗ್ಲೀಷು ಎಲ್ಲ ಕೊಡೋದ್ರೆ ಅವ್ನ ಕುಟುಂಬ ಅವನ ಹೆಂಡತಿ ಜೊತೆಗೆ ಅಲ್ಲಿದ್ದ. ನಾನು ಮ್ಯಾನೇಜರ್ ಆಗಿದ್ದ. ಅವನ ಸಹಾಯನ ತೊಗೊಂಡೆ, ಯಾಕೆಂದರೆ ಸಾಯಂಕಾಲ ಡಿನ್ನರ್ ಪಾರ್ಟಿ ಇತ್ತು, ನಾನು ಅದರಲ್ಲಿ ಹೋಗಲಿಲ್ಲ. ಸಾಯಂಕಾಲ ತಿಂಡಿಗೆ ನಾನು ತಂದಿದ್ದೆ, ಎಮ್ ಟಿ ಆರ್ ತಂದಿದ್ದೆ ನಾನು. ಅದನ್ನೇ ಬಿಸಿ ಮಾಡಿಕೊಡಪ್ಪ ಅಂತ ಕೊಟ್ಟಾಸ. ಅದು ಊಟದ ಕಾರ್ಯಕ್ರಮ ಮುಗಿತು. ಸೊ ಆದರೆ ಅವನ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಆ ಪಟೇಲರು ಗುಜರಾತಿಗಳು ಎಷ್ಟು ಅಡ್ವೆಂಚರಸ್ ಅಂತ ಹೇಳಕ್ಕೆ. ಅವನು ಒಬ್ಬನೇ ಮಗ ಅಂತೆ, ಸ್ಕೂಲ್ ಟೀಚರ್ ಆಗಿದ್ದ, ರಿಟೈರ್ ಆಯಿತು, ಮಗ ಇನ್ನೂ ಓದ್ತಾ ಇದ್ದಾನೆ. ಸೊ ಇವನು ಕೆಲಸ ಹುಡ್ಕೊಂಡು ಬೇಕು ಅಂತಲೇ ಇಲ್ಲಿ ಬಂದಿದ್ದಾನೆ. ಯಾಕೆಂದರೆ ಅವನ ಮಗನಿಗೆ ಮುಂದೆ ತಂದೆ ತಾಯಿ ಇರೋ ಕಡೆ ವೀಸಾ ಗೀಸೆಲ್ಲ ಈಸಿಯಾಗಿ ಸಿಗುತ್ತಲ್ಲ. ಸೊ ಮಗನಿಗೆ ಕೆಲಸಕ್ಕೆ ಇಲ್ಲಿ ಈಸಿಯಾಗಿ ಸಿಗುತ್ತೆ, ಇದೇ ಕೆಲಸನೂ ಸಿಗ್ಬೋದು, ಏನೇ ಆಗ್ಬೋದು ಅಂಥೇಳಿ ಭಾಳ ದೂರದಷ್ಟು ಇಟ್ಕೊಂಡು ಇವನು ಗಂಡ ಹೆಂಡತಿ ಇಲ್ಲಿ ಬಂದು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ಲಾಡ್ಜ್ ಓನರ್ ಕೂಡ ಒಬ್ಬ ಇವನೇನೆ, ಅವನು ಗುಜರಾತಿನೇ. ಹಾಗಾಗಿ ಈಸಿಯಾಗಿ ಕೆಲಸ ಸಿಕ್ಕಿದೆ ಅವರಿಗೆ. ಭಾಳ ಚೆನ್ನಾಗಿತ್ತು, ವಿಶಾಲವಾಗಿತ್ತು, ಗಿಡ ಮರಗಳೆಲ್ಲ ಇತ್ತು. ಭಾಳ ಖುಷಿ ಆಯಿತು ನನಗೆ ಅವನಿಗೆ ಮಾತಾಡ್ಕೊಂಡು ಕೂತ್ಕೊಂಡೆ. ಸೊ ಮಾನೇ ದಿವಸ ನಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋದರು. ಈ ಆಮಿಷ್ ಅನ್ನೋರು ನಮಗೆ ಭಾಳ ಖುಷಿ ತರೋದು, ನಮ್ಮ ಭಾರತೀಯ ಋಷಿಮುನಿಗಳ ಥರ ಜೀವನ ಮಾಡ್ತಾರೆ ಇಲ್ಲಿ. ಇವ್ರದ್ದು ವ್ಯತ್ಯಾಸ ಮಾಡ್ತಾರೆ, ವಿಚಿತ್ರ ವ್ಯತ್ಯಾಸ. ಇವರು 16ನೇ ಶತಮಾನದಲ್ಲಿ ಯುರೋಪ್ನ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡಲ್ಲಿ ಕ್ರಿಶ್ಚಿಯನ್ನರ ಅನಾಬ್ಯಾಪ್ಟಿಸ್ಟ್ ಅವರಿಗೆ ಸೇರಿದ ಸ್ವಿಸ್ ಬ್ರದರ್ಸ್ ಅಂತ ಒಂದು ಪಂಗಡ ಸ್ಥಾಪಿಸ್ಕೊಂಡು ಬಿಡುತ್ತೆ. ಈ ಅನಾಬ್ಯಾಪ್ಟಿಸ್ಟ್ ಅಂದರೆ ಮತ್ತೊಮ್ಮೆ ಬ್ಯಾಪ್ಟಿಸಮ್ ವಿಧಿಯಾಚರಣೆ ಮಾಡಿಕೊಂಡು ಇದನ್ನು ವಿವರಿಸಲಾಗಿದೆ. ಅದು ಅನಾಬ್ಯಾಪ್ಟಿಸ್ಟ್ ಅಂದರೆ ಏನರ್ಥ, ಈಗ ನಮ್ಮಲ್ಲೂ ದ್ವಿಜರು ಅಂತ ಕರಿತೀವಿ. ಅಂದರೆ ಈಗ ಪಂಗಡದಲ್ಲಿ ಕೆಲವು ಪಂಗಡದಲ್ಲಿ ಬ್ರಾಹ್ಮಣರಾಗಲಿ ವೈಶ್ಯ ಅದು ಇವರಲ್ಲಿ ಫಸ್ಟ್ ಅವರಿಗೆ ಒಂದು ನಾಮಕರಣ ಎಲ್ಲ ಮಾಡ್ತಾರೆ, ಅವ್ರಿಗೆ ಒಂದು ಐಡೆಂಟಿಟಿ ಕೊಡ್ತಾರೆ. ಬಟ್ ಅವನು ದೊಡ್ಡವನಾದ ಮೇಲೆ ಅವನಿಗೆ ಜನವಾರ ಗಿನವಾರ ಎಲ್ಲ ಹಾಕ್ಬಿಟ್ಟು ಅವಾಗಲೇ ಒಂದು ಸಮಾರಂಭ ಮಾಡಿ ಅದು ಅವಾಗಲೇ ಅವನು ನಿಜವಾಗಲೇ ಆ ಪದ್ಧತಿನ ಆಚರಿಸ್ಬೇಕು, ಆ ಧರ್ಮ ಆಚರಿಸ್ಬೇಕು ಅಂತ ಬರುತ್ತೆ. ಅವರಿಗೆಲ್ಲ ದ್ವಿಜರು ಅಂತ ಕರೀತಾರೆ. ಇದೇ ಥರನೇ ಇವರೂ ಮಾಡ್ತಾರೆ. ಇವರೇನು ಮಾಡ್ತಾರೆ, ಅನಾಬ್ಯಾಪ್ಟಿಸ್ಟ್ನವರು ಹುಟ್ಟುವಾಗ ಅವ್ರಿಗೆ ಬ್ಯಾಪ್ಟಿಸಮ್ ಕೊಡ್ತಾರೆ. ಅವ್ನು ಕ್ರಿಶ್ಚಿಯನ್ಸಲ್ಲಿ ಬ್ಯಾಪ್ಟಿಸಮ್ ಅಂತಂದರೆ ನಾಮಕರಣ ಥರ ಮಾಡಿ ಅವನಿಗೆ ಒಂದು ವೈನ್, ಮಗುಗೆ ವೈನ್ ಎಲ್ಲ ಹಾಕಿ ಅವ್ರಿಗೆ ಒಂದು ವಿಧಿ ಆಚರಣೆ ಮಾಡ್ತಾರೆ. ಅದು ಅದಕ್ಕೆ ಬ್ಯಾಪ್ಟಿಸಮ್ ಅಂತ ಕರೀತಾರೆ. ಅಂದರೆ ನೀನು ಕ್ರಿಶ್ಚಿಯನ್ ಅಂತ, ನೀವು ಒಬ್ಬ ಕ್ರಿಶ್ಚಿಯನ್ ಆಗಿದ್ದಿ ಅಂತ ಹೇಳೋದಕ್ಕೋಸ್ಕರ. ಸೊ ಆಮೇಲೆ ಇಲ್ಲಿ ಇವರಲ್ಲಿ ಏನಾಗುತ್ತೆ ಅಂದರೆ ಅವನು 7 ವರ್ಷ ಅಥವಾ 8 ವರ್ಷ ಆಯಿತು ಅಥವಾ 10 ವರ್ಷ ಆಯಿತು ತಿಳಿಸಿದ ಮೇಲೆ ಆ ಮಗುಗೆ ತಿರ್ಗಾನು ಯುವಕನಾಗಿ ಬುದ್ಧಿ ಕಲಿತ ಮೇಲೆ ಅವನು ತಿರ್ಗಾ ಇದೇ ಥರ ಮಾಡ್ತಾರೆ. ಇದೊಂದು ವಿಧಿ ಇದು ಮಾಡ್ತಾರೆ, ಅದಕ್ಕೆ ಅನಾಬ್ಯಾಪ್ಟಿಸಮ್ ಅಂತ ಕರೀತಾರೆ ಇದಕ್ಕೆ. ಸೊ ಇವರು ಪ್ರತಿಯೊಂದು ಬೈಬಲ್ನಲ್ಲಿರೋ ಪ್ರತಿಯೊಂದನ್ನು ಇವರು ಪಾಲಿಸ್ತಾರೆ. ಇವರಲ್ಲಿ ಏನಪ್ಪ ಅಂತಂದರೆ ಚರ್ಚ್ ಇಲ್ಲ ಇವರಿಗೆ, ಮನೆಯೇ ಚರ್ಚ್. ಬಿಷಪ್ ಇರ್ತಾನೆ, ಪ್ರೀಸ್ಟ್ ಇರ್ತಾನೆ, ಎಲ್ಲ ಇರ್ತಾನೆ. ಅವನು ಮನೆ ಮನೆಗೆ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡ್ತಾನೆ. ಪ್ರತಿ ಭಾನುವಾರ ಆಗಲಿ ಇದರಲ್ಲಿ ಒಂದು ದಿವಸ ಇದ್ಬಿಡ್ತದೆ, ಆ ದಿವಸ ಹೋಗಿ ಪ್ರಾರ್ಥನೆ ಮಾಡ್ತಾರೆ. ಇವರಲ್ಲಿ ಪೋಪು ಅವನಿದ್ದಾನೆ, ಧರ್ಮಾಧಿಕಾರಿ ಅವೆಲ್ಲ ಏನಿಲ್ಲ.
ಅಷ್ಟು ಲಿಬರಲ್ ಆಗಿ ಸಿಂಪಲ್ ಆಗಿ ಮಾಡಿದ್ದಾರೆ. ಆದ್ರೆ ಕಟ್ಟುನಿಟ್ಟಾಗಿ ಬೈಬಲ್ನ ಪ್ರತಿಯೊಂದು ಅಕ್ಷರನ ಅವ್ರು ಪಾಲಿಸ್ತಾರೆ ಅವರು. ಆ ತರ ಅಂದ್ರೆ ಇವ್ರ ಡ್ರೆಸ್ ನಲ್ಲಿ ಕೂಡ ಅಷ್ಟೇ, ಮಧ್ಯಕಾಲೀನದಲ್ಲಿ ಯುರೋಪಿಯನ್ಸ್ ಯಾವ ತರ ಡ್ರೆಸ್ ಹಾಕೊಂಡಿದ್ರಲ್ಲ ಅದೇ ತರ ಡ್ರೆಸ್ ಇವಾಗ ಹಾಕೋತಾರೆ. ವಾಹನ ಯೂಸ್ ಮಾಡೋದಿಲ್ಲ, ಡೀಸೆಲ್ ಯೂಸ್ ಮಾಡಲ್ಲ, ಪೆಟ್ರೋಲ್ ಯೂಸ್ ಮಾಡಲ್ಲ. ಅಡಿಗೆಗೆ ಏನ್ ಮಾಡ್ತಾರೆ ಅಂತಂದ್ರೆ ಗ್ಯಾಸ್ ಯೂಸ್ ಮಾಡ್ತಾರೆ. ಆ ಗ್ಯಾಸ್ ಪ್ರಕೃತಿತ್ವವಾಗಿ ಬಂದಿದೆ ಗ್ಯಾಸ್, ಅದು ಅದನ್ನ ನಾವು ಯೂಸ್ ಮಾಡ್ಬೋದು, ಅದನ್ನೇನು ಪರಿವರ್ತನೆ ಮಾಡಿಲ್ಲ. ಅದು ಅಂದ್ಬಿಟ್ಟು ಪ್ರತಿಯೊಬ್ಬರು ಮನೆ ಪಕ್ಕದಲ್ಲಿ ಒಂದು ದೊಡ್ಡದೊಂದು ಟಂಬ್ಲರ್, ದೊಡ್ಡದೊಂದು ಕೊಳವೆಯಾಕಾರದಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ, ಟ್ಯಾಂಕಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಗ್ಯಾಸ್ ಟ್ಯಾಂಕ್ಗಳು. ಅದೇ ಅವರಿಗೆ ಅದು ಇದು ಅಮಿಶ್ ಮನೆ ಅಂತ ತೋರಿಸ್ಬೇಕಾದ್ರೆ ಒಂದು ಟ್ಯಾಂಕ್ ನೋಡ್ಬೋದು ನೀವು. ಸೊ ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ನಮ್ಮನ್ನು ಕರ್ಕೊಂಡೋದ್ರು ಅಮಿಶ್ ಮನೆಗೆ ಕರ್ಕೊಂಡೋದ್ರು. ಸೊ ಅಲ್ಲಿ ಹೋಗಿ ಇದ್ರ ಇನ್ನೂ ಕಥೆಗಳು ಭಾಳ ಇದೆ. ಇದು ಏನಂದ್ರೆ 17ನೇ ಶತಮಾನದಲ್ಲಿ ಅಮಿಶ್ ಜನಾಂಗದವರು ಮತ್ತು ಮೆನ್ನಾಸೈಟ್ ಅಂತ ಹೇಳಿದ್ರೆ ಅಮೆರಿಕದ ಪೆನ್ಸಿಲ್ವೇನಿಯಾ ನಗರಕ್ಕೆ ಬಂದಂತ ವಲಸೆ ಬಂದಂಥವ್ರು. ಅಲ್ಲಿ ಬಂದಾಗ ತಮ್ಮ ಮಾತೃಭಾಷೆ ಇದೆಯಲ್ಲ, ಅವ್ರು ನೆದರ್ಲೆಂಡ್ಸ್ನ ಬಂದವರು, ಆದ್ರಿಂದ ಡಚ್ ಭಾಷೆ ತಂದರು. ಸೊ ಇದು ಪೆನ್ಸಿಲ್ವೇನಿಯಾ ಡಚ್ ಅಂತಾರೆ. ಅವ್ರ ಭಾಷೆ ಕೂಡ ಇವತ್ತಿಗೂ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ಇಂಗ್ಲೀಷ್ ಬಂದು ಮನೇಲಿ ಮಾತಾಡೋದೆಲ್ಲ ಡಚ್ ಭಾಷೆನೇ. ಸೊ ಅದಕ್ಕೆ ಸಪ್ರೇಟ್ ಅದರ ಆಕ್ಸೆಂಟೇ ಬೇರೆ, ಅದಕ್ಕೆ ಪೆನ್ಸಿಲ್ವೇನಿಯಾ ಡಚ್ ಅಂತ ಕರೀತಾರಂತೆ. ಸೊ ಇನ್ನೊಂದು ಏನು ಅಂದರೆ ಸುಮಾರು 250,000 ಜನ ಇದಾರಂತೀಗ. ಇವರು ಎಷ್ಟು ಗಾಂಧಿ ತತ್ವ, ನಮ್ಮಲ್ಲಿ ಅಹಿಂಸಾ ತತ್ವ ಜೈನರು ಎಲ್ಲ ಮಾಡ್ತಾರಲ್ಲ ಅದೇ ತತ್ವ ಇವರು ಪಾಲಸ ಮಾಡ್ತಾರೆ. ಇವರು ಯುದ್ಧದಲ್ಲಿ ಭಾಗವಹಿಸೋದಿಲ್ಲ, ಯಾವುದು ಜಗಳ ಗಲಾಟೆ ಇಲ್ಲ. ಮೊದಲನೇ ಮಹಾಯುದ್ಧ ಅಥವಾ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸಿಲ್ಲ. ಕಂಪಲ್ಸರಿ ಮಾಡಿದ್ರು ಕೂಡ ಒಪ್ಪಲಿಲ್ಲ, ನಮ್ಮ ಧರ್ಮ ಒಪ್ಪೋದಿಲ್ಲ, ನಾವು ಯುದ್ಧ ಮಾಡಬಾರ್ದು ಅಂತ ಹೇಳ್ತಾರೆ, ಅಹಿಂಸಾ ತತ್ವ ನಮ್ಗೆ ಹೇಳ್ತಾರೆ. ಕೊನೆಗೆ ಫೋರ್ಸ್ ಮಾಡಿದ್ದಕ್ಕೆ ನರ್ಸ್ಗಳಾಗಿ ಅವರು ಭಾಗವಹಿಸಿದ್ರು. ಇದೊಂದು ಅವ್ರದ್ದು ಪಾಪ ನರ್ಸ್ಗಳಾಗಿ ಭಾಗವಹಿಸಂತೆ. ಭಾಳ ಅಂದರೆ ಅವರಲ್ಲಿ ಏನಾದರೂ ಒಂದು ಹುಡುಗಿ ಬೇರೆ ಹುಡುಗನ ಮದುವೆ ಮಾಡ್ಕೊಂತು ಅಥವಾ ಇನ್ನೇನಾದ್ರು ಆಯಿತು ಅಂದರೆ ಅವ್ರನ್ನ ಧರ್ಮಗಳು ಸಂತ ಮಾಡಿಬಿಟ್ಟು ಬಹಿಷ್ಕಾರ ಹಾಕಿ ಬೋಳಿಸ್ತಾರೆ, ಅವ್ರು ಸೇರಿಸ್ಕೊಳ್ಳೋದಿಲ್ಲ. ಅದು ಅಷ್ಟು ಕಟ್ಟುನಿಟ್ಟಿನ ಒಂದು ಜೀವನ ಸಾಗಿಸ್ತಾರೆ. ಕುದುರೆ ಗಾಡಿ ಇವತ್ತಿಗೂ ಯೂಸ್ ಮಾಡ್ತಾರೆ, ಹೊಲಕ್ಕೆಲ್ಲ ಅವ್ರ ಕುದುರೆನೇ ಯೂಸ್ ಮಾಡ್ತಾರೆ, ಯಾವ ವಾಹನ ಯಾವುದು ಇದು ಯೂಸ್ ಮಾಡೋದಿಲ್ಲ. ಸೊ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತಲೇ ಒಂದು ಟೂರಿಸ್ಟ್ ಕರ್ಕೊಂಡು ಹೋಗಕ್ಕೆ ಕುದುರೆ ನಾವು ನೋಡ್ಕೋತೇವೆ ಸರ್, ಗಾಡಿ ಇತ್ತು ಇತ್ತು ಹಾಳಕ್ಕೆ ನಾನು ಹೋಗೋಣ ಮಾತಾಡ್ತೀವಿ, ಏನಪ್ಪ ನಮ್ಗೆ ಏನಾದ್ರು ಕರ್ಕೊಂಡು ಹೋಗ್ತೀಯ, ಸೊ ಏನು ನೀನು ಯಾವ್ದು ಅಂತ ಅವನು ಎಷ್ಟು ಬೇಕೋ ಅಷ್ಟು ಉತ್ತರ ಕೊಟ್ಟ. ಅವ್ನು ಜಾಸ್ತಿ ಉತ್ತರ ಕೊಡೋಕೆ ಹೋಗಲ್ಲ, ಗೊತ್ತಾಯ್ತು ನನಗೆ ಇವರಿಂದ ನಮಗೇನು ಲಾಭ ಇಲ್ಲ ಅಂತ ಗೊತ್ತಾಯ್ತು. ನಾನು ಕರ್ಕೊಂಡು ಹೋಗಿ ಕೇಳ್ತಾ ಇರ್ತಿದ್ದಿಲ್ಲ, ಸೊ ಅವನು ಅಷ್ಟು ಜಾಸ್ತಿ ಇದು ಮಾಡಲಿಲ್ಲ ಅವನು ನಮ್ಮ ಹತ್ರ ಮಾತಾಡಲು. ಸೊ ಈ ಶಾಂತಿ ಪ್ರಿಯರು ಕ್ರಿಸ್ತನ ಉಪದೇಶವನ್ನು ಮನಃಪೂರ್ವಕವಾಗಿ ಪಾಲಿಸ್ತಾರೆ ಅಂತ ಹೇಳಿದ್ನಲ್ಲ, ಗಾಂಧೀಜಿ ಥರನೇ ಅಹಿಂಸಾ ತತ್ವ, ಅದರೊಂದಿಗೆ ಯಾವುದೇ ವಿಷಯದಲ್ಲಿ ಪ್ರತಿರೋಧ, ಏನು ಗಲಾಟಿ ಗಿಲಾಟಿ ಅವ್ರು ಏನು ಮಾಡೋಕೆ ಹೋಗೋದಿಲ್ಲ. ತಟಸ್ಥ ಇದು ಕಾಯಕವೇ ಕೈಲಾಸ ಅಂತೇಳಿ ತಮ್ಮನ್ನೇ ತಾವು ಮೈ ಮುರಿದು ದುಡಿತಾರೆ, ತಾವು ಭಾಳ ದುಡಿತಾರೆ, ತುಂಬ ಚೆನ್ನಾಗಿ ದುಡಿತಾರೆ, ಯಾವುದೇ ಆಧುನಿಕ ಕೃಷಿ ಯಂತ್ರನ ಉಪಯೋಗಿಸೋದಿಲ್ಲ, ಇಷ್ಟೆಲ್ಲ ಮಾಡ್ತಾರೆ. ಇನ್ನೊಂದು ತಮಾಷೆ ಅಂದರೆ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅವರು ಏನು ಮಾಡೋಕೆ ಹೋಗಲ್ಲ, ತೊಡಸ್ಕೊಳ್ಳೋದಿಲ್ಲ ಅವರು, ಬೇಡ ತಮ್ಮ ಮಕ್ಕಳನ್ನು ತಾವೇ ನಡೆಸುವ ವಿದ್ಯಾ ಶಾಲೆಗೆ ಕಳಿಸಿ ಅಲ್ಲಿ ಕೇವಲ 8ನೇ ಇಯತ್ತವರಿಗೆ ಶಿಕ್ಷಣ ನೀಡಿ ಅವರನ್ನು ಕುಟುಂಬದ ವೃತ್ತಿಯಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ, ಮುಗಿದಾಯ್ತು ಅಲ್ಲಿಗೆ. ಅವರಲ್ಲಿ ಯಾರು ಡಾಕ್ಟರ್ಗಳು ಇಂಜಿನಿಯರ್ಗಳು ಅವರು ಯಾರು ಇಲ್ಲ, ಕಾಲೇಜುಗಳಿಗೆ ಇಲ್ಲಿ ಕಲಿಸೋದೇ ಇಲ್ವಂತ ಇದು. ಸೊ ಈ ವಿವಾಹ ಕೂಡ ಅವರಲ್ಲೇ ನಡಿಬೇಕು, ಬೇರೆ ಇಂಟರ್ಗೆ ಕ್ಯಾಸ್ಟ್ ಅಥವಾ ಇಂಟರ್ ನಮ್ಮಲ್ಲಿಗೆಲ್ಲ ಅಥವಾ ಇಂಟರ್ ರಿಲಿಜಿಯಸ್ ಮ್ಯಾರೇಜ್ ಅದೇನಿಲ್ಲ, ಅವರಲ್ಲೇ ವಿವಾಹ ಆಗಬೇಕು. ಅವಾಗೇನಾಗುತ್ತೆ ಅಂದರೆ ಆ ಜೆನೆಟಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅದರಿಂದ. ಸೊ ಅದೊಂದು ಭಾಳ ಅದು ಬೇಜಾರಾಗೋ ವಿಷಯ. ಅದು ಅವರಲ್ಲಿ ಒಂದೇ ಪಂಗಡದಲ್ಲಿ ರಕ್ತ ಹಂಚ್ಕೊಳ್ದೇ ರಕ್ತದ ಅದೇ ಒಂದೇ ರಕ್ತ ಇರೋದ್ರಿಂದ ವಿವಿಧ ರೋಗಗಳಾಗಿದ್ದಾರೆ ಅಂತ ಹೇಳ್ತಾರೆ ಅದೊಂದು. ಸೊ ಇದು ಕ್ರಿಸ್ತಮತರು ಮೂಲಭೂತವಾದಿಗಳು ಅಂತ ಹೇಳ್ಬೋದು. ಈ ಏನು ಅಂದರೆ ಈ ಅವ್ರದ್ದು ಏನಿದೆ ಸ್ವಾಭಿಮಾನ ಅವರಲ್ಲಿ, ಭಯಂಕರ ಸ್ವಾಭಿಮಾನ ಅವರಲ್ಲಿ. ಯಾವುದೇ ಸರ್ಕಾರದ ಯಾವುದೇ ಸವಲತ್ತು, ಸಾಮಾಜಿಕ ರಕ್ಷಣಾ ವಿಮೆ ಇತ್ಯಾದಿ ಹೊಂದಲು ನಿರಾಕರಿಸುತ್ತಾರೆ. ಅವರು ಪಾಲಿಸುವ ಧಾರ್ಮಿಕ ತತ್ವಚಾರಗಳಲ್ಲಿ ಒಣಜಂಬ, ದುರಭಿಮಾನ, ಸೊಕ್ಕುಗಳನ್ನು ನಿರಾಕರಿಸುತ್ತಾರೆ. ದೈನ್ಯತೆ, ಶಾಂತತೆ, ಸೌಮ್ಯತೆ, ಪ್ರಸನ್ನತೆ, ಸಂತೃಪ್ತತೆ, ನಿರಾತಂಕ ಭಾವನೆಗಳನ್ನು ಇರಿಸಿಕೊಳ್ಳುವುದೇ ಪರಮ ಸತ್ಯ ಎಂದು ನಂಬುತ್ತಾರೆ. ಎಲ್ಲವನ್ನೂ ಅಥವಾ ಎಲ್ಲದಕ್ಕೂ ದೈವ ಅಥವಾ ಯೇಸುವನ ಇಚ್ಛೆ ಎಂದು ನಂಬ ಇವರು ಹಿಂದೂಗಳು ಅಥವಾ ಮುಸ್ಲಿಮರು ನಂಬುವಂತೆ ದೈವೇಚ್ಛೆ ಇನ್ಶಾ ಅಲ್ಲಾ ಎಂದು ನಂಬಿ ಜೀವನ ಸಾಗಿಸುತ್ತಾರಂತೆ. ಸೊ ಈ ಅಮಿಶ್ರ ಈ ಜೀವನ ಕ್ರಮ ಅಮೆರಿಕನ್ನರ ವ್ಯಕ್ತಿ ಸ್ವಾತಂತ್ರ್ಯ ಮತ್ತು ವ್ಯಕ್ತಿ ನಿಷ್ಠಾಚರಣೆಗೆ ವಿರುದ್ಧವಾಗಿದೆ ಎಂದು ವಿಶ್ಲೇಷಿಸಲಾಗಿದೆ. ಪಾಶ್ಚಾತ್ಯರಲ್ಲಿ ಅದರಲ್ಲೂ ಅಮೆರಿಕನ್ನರು ಆರಿಸಿ ಆರಾಧಿಸಿ ಪಾಲಿಸುವ ವ್ಯಕ್ತಿ ಸ್ವಾತಂತ್ರ್ಯ ಅದಕ್ಕಾಗಿ ಶ್ರಮಿಸುವ ಕ್ರಮದ ವಿರುದ್ಧ ಅಮಿಶ್ರ ಪಾಲಿಸುವ ಸಮಾಜಮುಖಿ ಜೀವನ ಸಾಗಿಸುವುದು ಇಂದಿನ ಆಧುನಿಕ ಯುಗದಲ್ಲಿ ಒಂದು ಮಹಾಯಜ್ಞವಾಗಿದೆ ಎಂದು ವಿವರಿಸಲಾಗಿದೆ. ನಮ್ಮಲ್ಲಿ ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ವಿಚಾರಕ್ಕೂ ಅವರ ವಿಚಾರಕ್ಕೂ ಸಾಮ್ಯತೆ ಇದೆ ಅಂತ ಹೇಳಲಾಗಿದೆ.
ಸೊ ಇದರಲ್ಲೇ ನನಗೆ ಒಂಥರ ಶಾಂತಿ ಸಹಬಾಳ್ಯ ಯುದ್ಧ ಬೇಡ ಶಾಂತಿಯಾಗಿ ಜೀವನ ಮಾಡೋಣ ಎಲ್ಲರೂ ಸರ್ವೇ ಜನ ಸುಖೀಭೂತು ಅಂತ ನಾವೇನು ಹೇಳ್ಕೊತೀವೋ ಅದನ್ನು ಅವರು ಪಾಲಿಸ್ತಾರೆ. ಇದು ಭಾಳ ಚೆನ್ನಾಗಿದೆ. ಇದು ಈ 21ನೇ ಶತಮಾನದಲ್ಲಿ ಈ ಥರದೊಂದು ಸಮಾಜವಾದ ಮಾರ್ಕ್ಸು ಗಾಂಧೀಜಿಯವರ ಸಮಾಜವಾದ ತತ್ವ ಸಮಾಜದ ಎಲ್ಲ ಸದಸ್ಯರು ಶ್ರಮವಿಡಿ ದುಡಿದ ಸಮಾಜದ ಪ್ರತಿಯೊಬ್ಬರೂ ತಾವು ದುಡಿದಿದ್ದನ್ನು ತಿನ್ನಬೇಕು ಅನ್ನೋದು ಅವರು ಮಾಡ್ತಾ ಇರೋದು ಭಾಳ ಒಂದು ಖುಷಿ ತರ್ತದೆ, ನೋಡೋಕ್ಕೂ ಖುಷಿ ತರ್ತದೆ. ಸರಿ, ನಾನು ಅಲ್ಲೇ ಒಂದು ಕಿಚನ್ ಮಾರ್ಟ್ ಅಂತ ಒಂದು ಮಾರ್ಕೆಟ್ ಇದೆ, ಒಂದು ಸಣ್ಣ ಮಾರ್ಕೆಟ್ ಇತ್ತು ಅಲ್ಲಿ ನಮ್ಮ ಊರೆ ಮಕ್ಕೊಂಡು ಬರೋಣ ಏನಾದರೂ ಸಿಗ್ತದ ಅಂತ. ಅಲ್ಲಿ ವಿವಿಧ ಅಂಗಡಿಗಳು, ಸಣ್ಣ ಸಣ್ಣ ಅಂಗಡಿಗಳು ಮತ್ತು ಒಂದು ಹೋಟ್ಲು ಕೂಡ ಇತ್ತು. ಅವ್ರು ಮಾಡಿದ್ದನ್ನು ಅಲ್ಲಿ ಮಾರ್ತಾರೆ ಅಲ್ಲಿ. ಸೊ ಎಲ್ಲ ಸ್ವಚ್ಛ ಚಿಕ್ಕಪ್ಪ ಸ್ವಚ್ಛ ಅಂತ ಹೇಳ್ತಾರೆ. ಆ ಥರ ಇತ್ತು. ಒಂದು ಅಂಗಡಿಗೆ ಹೋದೆ, ನನ್ನ ಮೊಮ್ಮಗನಿಗೆ ಏನಾದ್ರು ತಗೋಣ ಅಂತ ಹೋದೆ, ಏನಾದ್ರು ಪಝಲ್ಸ್ ಇದೆಯಾ ಅಂತ ಕೇಳಿದೆ. ಆ ಪಝಲ್ಸ್ ಕೊಟ್ಟಲು ಅವ್ರ ಪಾಪ ಅವನ್ನ ನೀವು ತೊಗೊಂಡೆ ಹೇಳಿದ್ವಿ ಎಲ್ಲಿಂದ ಬಂದೆ ಅಂತ ಹೇಳಿದ್ರೆ ಅಂತ ಹೇಳಿದೆ. ಎಲ್ಲ ಆಯಿತು, ನನ್ನ ಮೊಮ್ಮಗನಿಗೆ ಮೊಮ್ಮಗನಿಗೆ ಬೇಕು ಅಂತ ಹೇಳಿದೆ. ಅದು ಆಟ ಸಾಮಾನಿಯ ಅಂತ ಒಂದು ನಾಯಿ ಕೊಟ್ಟರು. ಆ ನಾಯಿ ನೋಡಿದ್ರೆ ಅದು ಇದು ಅದು ಏನು ಲಾಫಿಂಗ್ ಡಾಗ್, ಅದು ಆ ಲಾಫಿಂಗ್ ಬುದ್ಧ ಅಂತ ನಾವು ಕರಿತೀವಲ್ಲ ಆ ಥರ ಇದು ಲಾಫಿಂಗ್ ಡಾಗ್ ಅಂತ ಕೊಟ್ಟರು. ಅದಕ್ಕೆ ಕೀ ಹಾಕಿದ್ರೆ ಸಾಕು, ಉರುಳಾಡ್ಕೊಂಡು ನಗುತ್ತೆ, ಅದು ಉರುಳಾಡ್ಕೊಂಡು ನಕ್ಕು ನಕ್ಕು ಊರೆಲ್ಲ ಸುತ್ತೆ. ಅದು ಆ ಥರ ಅದು ಕೊಂಡ್ಕೊಂಡೆ. ಇದನ್ನು ಇಲ್ಲಿ ಇದನ್ನು ನೀವು ಅಮಿಷ್ದು ಇದೆಲ್ಲ ನೀವು ಮಾರಬಾರ್ದಲ್ಲ, ಇದನ್ನೆಲ್ಲ ಮಾಡರ್ನ್ ಎಕ್ವಿಪ್ಮೆಂಟು ಮಾಡರ್ನ್ ಇದು ನಂಬಲ್ವಲ್ಲ, ನೀವು ಹೆಂಗಿದ್ದೀವಿ ಅಂತಂದರೆ ಇಲ್ಲ ಇದು ನಾವು ತಂದಿಲ್ಲ ನಾವು ಮಾಡಲ್ಲ ಏನು ಮಾಡಲ್ಲ, ಇದು ಚೈನೀಸ್ ಮೇಕ್ ಇದು ಒಂದು ಅಂತ ಚೈನಾದವರು ಅಲ್ಲೂ ಕೂಡ ಅಮಿಷ್ ತಂದು ನುಗ್ಬಿಟ್ಟಿದ್ದಾರೆ. ಅಲ್ಲೂ ತಮ್ಮ ವ್ಯಾಪಾರ ಮಾಡಿಬಿಟ್ಟಿದ್ದಾರೆ ಚೈನಾದವ್ರು. ನಮ್ಮ ಇಂಡಿಯಾದ ಬಿಡಿ, ಅಮಿಷ್ ಅಮೆರಿಕಾದಲ್ಲಿ ಅಮಿಷ್ ಜನಾಂಗದಲ್ಲೂ ನುಗ್ಬಿಟ್ಟಿದ್ದಾರೆ ಅಂತ ಆಯ್ತದು. ನಾನು ಒಂದು ಕೊಂಡ್ಕೊಂಡು ಸೀದಾ ಅಲ್ಲಿಂದ ಬಂದೆ. ಅಲ್ಲಿಗೆ ಈ ಲ್ಯಾಂಕಸ್ಟರ್ದು ನಮ್ಮ ಒಂದು ವೃತ್ತ ಅಂತ ವೀಕ್ಷಕರು ಮುಗಿಯುತ್ತೆ. ಎಲ್ಲರಿಗೂ ಶುಭವಾಗಲಿ, ಧನ್ಯವಾದ.